ಬೇಜಾರು ಮಾಡ್ಕೋಬಾರ್ದು. ಎಷ್ಟು ಕೆ ಜಿ ಚಿನ್ನ ಇದೆ ಗೊತ್ತು? ಬರ್ತೂರ್ ಸಂತೋಷ್ ಮಾತ್ರ ಸಿಕ್ಕಾಕೊಂಡಿದ್ದಲ್ಲ, ಘಟಾನುಘಟಿಗಳೆಲ್ಲ ಸಿಗಾಕೊಳಕ್ ಸ್ಟಾರ್ಟ್ ಆದ್ರಲ್ಲಿ. ಇನ್ನೇನು ಕುಮಾರಸ್ವಾಮಿಯವ್ರ ಮಗನ ಹೆಸರು ಬರಕ್ ಸ್ಟಾರ್ಟ್ ಆಯ್ತು, ದರ್ಶನ್ ಅವ್ರ ಹೆಸರು ಬರಕ್ ಸ್ಟಾರ್ಟ್ ಆಯ್ತು. ನೀವು ಅನ್ಕೊಂಡಿದ್ರ ಇಷ್ಟು ದೊಡ್ಡ ಮಟ್ಟಿಗೆ ಇದು ಸೌಂಡ್ ಆಗುತ್ತೆ ಹೊರಗಡೆಗೆ ಇದು ಅನ್ನೋದು? ಯಾರು ಮಾಡಿದ್ರೋ ಅವರು ಚೆನ್ನಾಗಿರ್ಲಿ, ಭಗವಂತನೇ ಕೊಡ್ಬೇಕು ಉತ್ತರ. ಬರ್ತೂರ್ ಹಿಂದೆ ಮಾತಾಡಿದವ್ರು ಸುಮಾರು ಜನ ಇರ್ತಾರೆ, ಅಂತವ್ರಿಗೆ ಏನಾದ್ರೂ ಉತ್ತರ ಕೊಡ್ಬೋದಾ? ನೀವು ಹಳ್ಳಿಕಾರ್ ಓರಿ ಅಂತ ಕಟ್ಟಿರಿಲ್ಲ, ಹಳ್ಳಿಕಾರ್ ಓರಿ ಅಂತ ಮಾಡಿರಲಿಲ್ಲ. ನಾನು ಹಳ್ಳಿಕಾರ್ ಹಳ್ಳಿಕಾರ್ ಇದೇ ಹಳ್ಳಿಕಾರ್ ಯಾವ್ರ ಅರಿಯೋನ್ ದೊಣ್ಣೆ ನಾಯ್ಕು ನಪ್ಪನೆ ಆಯ್ತಾ? ಒಂದು ಲಾರಿ ಲೋಡ್ ಹಾಕ್ಬೋದೇನ ಹೋಗಿ ಮನೆ ಒಳಗೆ ಹೋಗಿ ನೋಡ್ರಿ, ಒಂದು ಹಾರ ಕಟ್ಸ್ಕೊಂಬಂದವ್ರೆ. ಇಂಥ ಸೊಳ್ಳೆಗಳಿಗೂ ಹೋಲ್ಸಿದ್ರೆ ತಪ್ಪಾತದೆ ಸೊಳ್ಳೆಗೂ. ಏಳು ದಿನ ನಾನು ಇವಾಗ ಗಂಜಲ ತರಿಸ್ಕೊಂಡು ಬಾಯಿ ತೊಳ್ಕೊಬೇಕು. ತನಿಷ ಫ್ರೆಂಡ್ ಆಯ್ತಾ, ತುಕಾಲಿ ಹೊರಗಡೆ ಹೋದಾಗ್ಲೂ ಕೂಡ ಕಣ್ಣೀರ್ ಹಾಕಿಲ್ಲ ಸಂತೋಷ್ ಒಳಗಡೆ. ತನಿಷ ಹೋಗ್ಬೇಕಾದ್ರೆ ಮಾತ್ರ ಈ ಅಳು ಉಮ್ಮಳಿಸಿ ಉಮ್ಮಳಿಸಿ ಬರ್ತಿತ್ತು ಸಂತೋಷ್ಗೆ. ಈಗ ಹೇಳಪ್ಪ, ಇದು ಹೆಂಗೆ ಫ್ರೆಂಡ್ಶಿಪ್ ಅಂತ? ಹೌದು, ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಲಿ ರಿಸೀವ್ ಆ್ಯಂಡ್ ಗಿವಿಂಗ್ ಹೋಗ್ತಾನೆ. ತನಿಷ ಆಗಿದ್ದಾಗ ನಾವು ಮಾತಾಡಂಗಿರ್ಲಿಲ್ಲ. ಯಾವಾಗ ತನಿಷ ಹಾಗೂ ಸಂತೋಷ್ ಅವ್ರು ಮದುವೆ ಆಗ್ತಾರೆ, ಒಳ್ಳೆ ಪೇರ್ ಇದು, ಹಾಗಾದ್ರೆ ಮನೆಗೆ ಒಪ್ಕೊಂಡ್ರೆ ತೊಂದರೆ ಇಲ್ಲ ನಮಗೆ. ಮನೆಗೆ ಹೋಗ್ತಾರೆ ಅನ್ನೋದಕ್ಕೆ ನಾವು ವ್ಯವಸಾಯ ಕುಟುಂಬದಿಂದ ಬಂದಿರೋರು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೀಡಿಯಾ, ನಾನು ನಿಮ್ಮ ಪ್ರೀತಿಯ ಚಾಮಿಂಗ್ ಚಂದನ್. ಇವತ್ತು ನಮ್ಮ ಜೊತೆಗಿರೋದು ಒಂದಷ್ಟು ಜನ ಹೇಳೋದು ನೋಡಿದ್ರೆ 400 ಕೋಟಿ ಒಡೆಯನಪ್ಪ ಅವ್ರಿಗೇನು ಕಮ್ಮಿ ಅಂತಾರೆ. ಇವ್ರು ನೋಡಿದ್ರೆ ನಂಗೆ ಜೈ ಹಳ್ಳಿ ಕಾರ್ ಒಡೆಯ ಅದೇ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ ಅಂತಾರೆ. ಎರಡಕ್ಕೂ ಉತ್ತರ ತಿಳ್ಕೊಳ್ಳೋಣ ಅವ್ರ ಹತ್ರ. ನಮಸ್ಕಾರ ಸಂತೋಷ್ ಅವ್ರಿಗೆ. ನಮಸ್ಕಾರ, ಹೆಂಗಿದ್ದೀರಿ? ಸೂಪರ್. ಮೊದಲನೇ ಪ್ರಶ್ನೆ ಗೊತ್ತಾ, ಬಿಗ್ ಬಾಸ್ ಆಗಿ ಹೊರಡೆ ಬಂದ ತಕ್ಷಣ 2 ದಿನ ಸಂತೋಷ ಕಾಣಿಸ್ಲಿಲ್ಲ, ಯಾಕೆ ಅಂತ? 2 ದಿನ ಇಲ್ಲ, 1 ದಿನ ಬಂದು ನೈಟ್ ಏನೇನೆ ಧರ್ಮಸ್ಥಳಕ್ಕೆ ಹೋಗಿ ನಮಗೆ ಅದು ಅರಿಕೆ ಇತ್ತು ಎಪ್ಪ ನೋಡಬೇಕು ಅನ್ನೋದು. ನೇತ್ರಾವತಿ ನದಿನಲ್ಲಿ ಸ್ನಾನ ಮಾಡಿ ಹೋಗಿ ಅಪ್ಪ ನೋಡಿಕೊಂಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೋಗಿಪ್ಪ ಅಂತೇವೆ. ಇನ್ನು ಅಭಿಮಾನಿಗಳಂತೂ ಹುಚ್ಚು ಪ್ರೀತಿ ನಿಮ್ಮ ಮೇಲೆ. ನೀವು ಒಳಗಡೆ ಹೋದಾಗಲೂ ಕೂಡ ಅಷ್ಟೇ ಪ್ರೀತಿ ತೋರಿಸಿದ್ರು, ಹೊರಗಡೆ ಬಂದು ಮತ್ತೆ ಒಳಗಡೆ ಹೋದಾಗ್ಲೂ ಕೂಡ ಅಷ್ಟೇ ಪ್ರೀತಿ ತೋರಿಸ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಒಳಗಡೆ ಹೋಗಿ ಬಂದಿದ್ದ ಪ್ಲಸ್ ಪಾಯಿಂಟ್ ಆಯ್ತಾ ಸಂತೋಷ್ ಅವ್ರಿಗೆ ಅಂತ? ಹೌದು, ಹೊರಗಡೆ ಇದ್ದಾಗ್ಲೂ ಇದ್ರು, ಈಗ ಇನ್ನ ದುಪ್ಪಟ್ಟಾಯ್ತು. ಏನಂತಂದ್ರೆ ಅಭಿಮಾನ ಪ್ರೀತಿಗೆ ನಾವು ಏನ್ ಪದಗಳಲ್ಲಿ ಏನ್ ಹೇಳಕ್ ಬರಲ್ಲ. ಅಷ್ಟು ಅಭಿಮಾನ ಕೊಟ್ಟವ್ರೆ, ಮನೆ ಮಗನಾಗಿ ಸ್ವೀಕಾರ ಮಾಡವ್ರೆ. ನಾನು ಸಾಯವರ್ಗೂ ಜನದ ಜತೆನೆ ಇರೋನು, ಜನದ ಜತೆನೆ ಇದ್ದು ಜನ ಜತೆನೆ ಇರೋನು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ವರ್ತೂರ್ ಸಂತೋಷ್ ಅಂತ ಅಂದಿದ ತಕ್ಷಣ ಫಸ್ಟ್ ನಾವು ಸರ್ಚ್ ಮಾಡೋದೇ ಯೂಟ್ಯೂಬಲ್ಲಿ, ಯಾಕಂದ್ರೆ ಯೂಟ್ಯೂಬ್ ಸ್ಟಾರ್ ವರ್ತೂರ್ ಸಂತೋಷ್. ಅಲ್ಲಿಕಾರು ಜೈಕಾರು ಎಲ್ಲ ಎರಡು ಸೆಕೆಂಡ್ರಿ. ಆದ್ಮೇಲೆ ನಮ್ಗೆಲ್ಲ ಬೇಕು ವರ್ತೂರ್ ಸಂತೋಷ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಯೂಟ್ಯೂಬ್ ಹೊಡ್ರಿ, ಸಿಗ್ತಾರೆ ಅನ್ನೋಷ್ಟು ಹೇಳ್ಬೋದು ನಾವು. ಯೂಟ್ಯೂಬ್ ಇಂದಾನೆ ಸ್ಟಾರ್ ಆದವರು ಇವತ್ತು ಅಂತ ದೊಡ್ಡ ಕಲರ್ಸ್ ಕನ್ನಡ ಶೋ ನಲ್ಲಿದ್ರಿ, ಅದ್ರ ಬಗ್ಗೆ ಒಂದು ಮಾತು ಹೇಳ್ನಲ್ಲ. ಬಾಯಿಯಿಂದ ಬಾಯಿಕ ಆ ಕಾಲದಲ್ಲಿ ಒಬ್ರನ್ನ ಇದಾಗೋದು, ಗಾಂಧೀಜಿ ಅವರು ಎಲ್ಲ ಒಂದು ತಿಳಿಸ್ಬೇಕಂದ್ರೆ ಬಾಯಿಯಿಂದ ಬಾಯಿ ಮುಖಾಂತರನೇ ತಿಳ್ಕೊಂಡು ರೇಡಿಯೋ ಮುಖಾಂತರ ಹೋಗ್ತಾ ಇದ್ರು. ಹಂಗೆ ಮಾಧ್ಯಮ ಅನ್ನೋದು ಪಾತ್ರ ತುಂಬ ಐತೆ. ಮಾಧ್ಯಮದಲ್ಲಿ ಒಳ್ಳೇದು ಬರ್ತದೆ, ಕೆಟ್ಟದ್ದು ಬರ್ತದೆ, ವಿಮರ್ಶೆಗಳು ಯಾವ ರೀತಿನೂ ಇರ್ಬೋದು. ನಮ್ಮತನ ನಾವು ಬಿಡ್ದಿರೋ ಹೋದರೆ ನಾವು ನಾವಾಗೇ ಇದ್ದರೆ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ, ಜನ ನಮ್ಮನ್ನು ಗೆಲ್ಲಿಸ್ತಾರೆ. ನಾಟಕ ಸುಳ್ಳು ಹೆಚ್ಚಿಗೆ ದಿನ ಬರೋಲ್ಲ. ಅಪವಾದಗಳು ಆರೋಪಗಳು ಯಾವುದು, ಕೋತಿ ತಿಂದು ಮೇಕೆ ಉಜ್ಜೋದೆ ಜನಗಳದು. ಒಬ್ಬರು ಬೆಳೀತಾವ್ರು ಅಂತಂದರೆ ಏಳಿಗೆ ಸಹಿಸ್ದಿರ ಇರೋವು ಇರ್ತವೆ. ಅವುಗಳ ಹೆಸರುಗಳಂತೂ ಎಲ್ಲೂ ತಗೊಳಲ್ಲ. ಅವಕ್ಕೇನನ್ನ ಹೈಲೈಟು ಅಂತ ಕೊಡೋದಕ್ಕೆ ಅಂತ ದಡ್ತನ ನಾನು ಮಾಡಲ್ಲ. ಅವುಗಳ್ದು ಅದೇ ಕೆಲಸ ಏನಂತಂದ್ರೆ ನಿಂದಿಸುವವರು ಇರಬೇಕಾ ಅಂದಿ ಅಂತೆ ಅಂತ ಅವು ಬಾಳ್ತಾವೆ. ಅವುಗಳ್ಕೇನು ಹೇಳಲ್ಲ, ಭಗವಂತ ನಾನೇ ಉತ್ತರ ಕೊಡ್ತಾವನೆ. ಜನಗಳು ಜನಗಳು ಏನು ಅಭಿಮಾನಿ ದೇವರುಗಳು, ಅಭಿಮಾನಿ ದೇವರುಗಳು ರಾಜಣ್ಣವ್ರು ಅನ್ನೋರು ನಾನು ಇನ್ನ ಮೇಲೆ ಪದ ಬೆಳೆಸ್ಬೇಕು. ಈ ಅಭಿಮಾನಿ ದೇವರುಗಳಿಗೆ ನಾನು ಯಾವತ್ತೂ ಚಿರುಗುಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಡನ್ ಆಗಿ ಬಿಗ್ ಬಾಸ್ ಬರೋದು ಆಫರ್ ಬರುತ್ತೆ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಹೇಳಿದ್ರು ಅವ್ರಿಗೆ? ಇಲ್ಲ, ನನಗೆ ಹೋದ ವರ್ಷನೂ ಆಫರ್ ಬಂದಿತ್ತು, ನಾನು ಹೋಗೋಕ್ಕಾಗಿಲ್ಲ. ಯಾಕಂತಂದ್ರೆ ನಾನು ರೇಸ್ ಮಾಡೋ ಬಿಸಿನಲ್ಲಿದ್ದೆ, ನಾನು ರೇಸ್ ಯಶಸ್ವಿಯಾಗಿ ಮಾಡಬೇಕು ಅನ್ನೋದು. ಈ ವರ್ಷ ಎಲ್ಲೋ ಹ್ಯಾಪಿ ಬಿಗ್ ಬಾಸ್ ಅನ್ನೋ ಸೀಸನ್ನಲ್ಲೇನೇ ನನಗೆ ಅವಕಾಶ ಹೆಂಗೆ ಬಂತು ಅಂತಂದರೆ, ನಾನು ನಮ್ಮೂರು ಕೆರೆ ಹತ್ರ ಬರ್ತಾ ಇದ್ದೆ, ಗುಡ್ಲಮ್ಮನ ದೇವಸ್ಥಾನ ಹತ್ರ. ನಾನು ತುಂಬ ದೇವ್ರುಗಳು ನಂಬ್ತೀನಿ, ಅಲ್ಲೇ ಕಾಲು ಬರುತ್ತೆ. 2-3 ದಿನ ಬಿಟ್ಟು ಮತ್ತೆ ಅದೇ ಅಲ್ಲಿ ಬರ ಅಲ್ಲೇ ಕಾಲು ಬರುತ್ತೆ. ನನಗೇನೋ ಒಂದು ಸೆನ್ಸ್ ಏನಂತಂದರೆ ದೇವ್ರಿಗೆ ನೆನೆ ನಮ್ಗೆ ಸಹಕಾರ ಮಾಡ್ಕೊಂಡು ಅಂತ. ಆಮೇಲೆ ಮನೆಗೆ ಬಂದು ಹೇಳ್ತೀನಿ, ಹಿಂಗೆ ಬಿಗ್ ಬಾಸಿಂದ ಫೋನ್ ಬಂತು ಅಂತಾನೆ. ಬೇರೆ ಮಾತೇ ಹೇಳ್ಬಾರ್ದು, ಯೋಚನೆ ಮಾಡಬೇಡ, ಹೋಗು ಅಂತ. 7 ಕೋಟಿ ಜನದಲ್ಲಿ
ನಿನ್ನ ಆಯ್ಕೆ ಮಾಡವ್ರೆ ಅಂತ ಅಂದಮೇಲೆ ನೀನು ಹೋಗು, ಒಳ್ಳೆ ವೇದಿಕೆ ಅದು ಒಂದು ಅಂತಂದು. ನನಗೆ ಬಿಗ್ ಬಾಸ್ ಬಗ್ಗೆ ಗೊತ್ತಿಲ್ಲ ಹೆಂಗೆ ಅಂತಂದೆ. ನಮ್ಮ ಅಮ್ಮವರೆಲ್ಲ ನಮ್ಮ ಕಸಿನ್ಸ್ ಎಲ್ಲ, ಏನಿಲ್ಲ ನೀನು ಒಳಗಡೆ ಹೆಂಗಿದ್ದೆ ಹಂಗೆ ಒಳಗಡೆ ಇಡೋಗಪ್ಪಿ, ನನ್ನ ಅಪ್ಪಿ ಅಪ್ಪಿ ಅನ್ನೋದು ನಮ್ಮ ಮನೆಯವರೆಲ್ಲ, ಹೋಗಪ್ಪಿ ನೀನು ಗೆದ್ಕೊಂಡು ಬರ್ತೀಯ ಅಂತಂದು. ನಾನು ಇವಾಗ ಗೆದ್ದುಕೊಂಡೇ ಬಂದೆ, ಕಪ್ಪಗೆದಿಲ್ದಿರೋ ಇರ್ಬೋದು, ಮನಸ್ಸುಗಳನ್ನಂತೂ ಗೆದ್ದಿದ್ದೀನಿ. ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಒತ್ತೂರು ಸಂತೋಷು ಹಳ್ಳಿ ಕಾರ್ ಒಡೆಯ ಅನ್ನೋದನ್ನು ಯಾವತ್ತೂ ನನ್ನ ಒಂದು ಸ್ಥಾನದಲ್ಲಿ ನಾನು ಇಟ್ಕೊಂಡವ್ರೆ ಅಂತ ಅಂದ್ಕೊಂಡು ನನಗೆ ಗೊತ್ತಾಯಿತು. ಆ ಓಟಿಗೆ ಮುಖಾಂತರ ಒಂದೇ ದಿನದಲ್ಲಿ 34 ಲಕ್ಷ ಓಟು ತಗೊಂಡ ಮೇಲೆ ಕೆಲವು ಕಣ್ಣುಗಳು ಕೆಂಪು ಆದವು, ಆ ಕೆಂಪಾಗಿರೋ ಪಲ್ಲಗಳೇ ಕೆಲವು, ಅದರಲ್ಲಿ ಭಗವಂತನು ಅವ್ರಿಗೆ ಉತ್ತರಗಳು ಕೊಟ್ಟವ್ರೆ. ಇನ್ನು ವರ್ತೂರು ಸಂತೋಷ ಅಂದರೆ ಆ ಚೈನು, ನನ್ನ ಕೈಯಲ್ಲಿ ಉಂಗುರ, ಒಂದೆರಡು ಚೈನ್ ಇದ್ರೆ ಮಜಾ. ಅದು ನಾವು ನೋಡೋಕೆ ವರ್ತೂರು ಸಂತೋಷ ಅಂದ್ರೆ ನೋಡೋಕೆ ಹಂಗೆ ಮಜಾ, ಬೇಜಾರು ಮಾಡ್ಕೋಬಾರ್ದು. ಎಷ್ಟು ಕೆ ಜಿ ಚಿನ್ನ ಇದೆ ಹೊರತು? ಇಲ್ಲ ಇದೆ, ಏನೋ ನಮ್ಮ ತಾಯಿಯವರು ನಮ್ಮ ಮನೆಯಲ್ಲಿ ಮಾಡಿಸಿದ್ರು. ನನಗೂ ಸ್ವಲ್ಪ ಚಿನ್ನದ ಮೇಲೆ ಇಷ್ಟನೇ, ಯಾಕಂತಂದರೆ ಒಂದು ಚಿನ್ನ ಚಿನ್ನ ಯಾರಿಗಾದ್ರೂ ನಾವು ಏನು ಚಿನ್ನ ಏನು ಚಿನ್ನ ಅಂತ ಹೇಳ್ತೀರಿ, ಬಂಗಾರದಂಥ ಮನಸ್ಸಪ್ಪ ನಿನ್ನ ಅಂತೀರಿ. ಬಂಗಾರ ಮೈ ಮೇಲಿದ್ರೆ ಏನು ತಪ್ಪಿಲ್ಲ, ಒಳ್ಳೇದು ಇಲ್ಲ ಒಳ್ಳೇದೇ. ಒಂದು ಕ್ಯೂರಿಯಸ್ ಆಗಿರುತ್ತಲ್ಲ ಪ್ರಶ್ನೆ, ಇಷ್ಟು ದಪ್ಪ ಹಾಕಿದಾಗ ಏನು ಗುರು ವರ್ತೂರು ಸಂತೋಷ ಹಂಗೆ ನೋಡೋಕ್ಕೆ ಒಂದು ಚಂದ ಅಂತಾರೆ. ನಿಮ್ಮ ಹುಡುಗರುಗಳು ಅದನ್ನೇ ಅನ್ನೋದು, ವರ್ತೂರು ಸಂತೋಷ ಹಂಗಿದ್ರೇ ಚಂದ, ಹಂಗೆ ಪಟಪಟಿ ಜಡ್ಡಿ ಹಾಕೊಂಡ್ರು ಜನ ಒಪ್ಕೊಳ್ತಾರೆ ಹಂಗಂತಲ್ಲ. ಆ ಬಿಗ್ ಬಾಸಲ್ಲಿ ಆ ಒಂದು ಸುದೀಪ್ ಸರ್ ಜೊತೆ ಕುತ್ಕೊಂಡು ಮಾತಾಡೋ ಟೈಮಲ್ಲಿ ಹಂಗೆ ಕಾಣಿಸ್ತಿದ್ರು ಗೊತ್ತಾ, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದ್ದು ನಾನು. ಇದ್ದಾರೆ ಸುಮಾರು ಇದ್ದಾವೆ, ಎಲ್ಲ ಕಷ್ಟಪಟ್ಟಿರೋದೆ ಅಲ್ಲ. ಇನ್ನು ವರ್ತೂರು ಸಂತೋಷ ನಿಮಗೆ ಗೊತ್ತಿರಲಿಲ್ಲ ನೀವು ಒಳಗಡೆ ಇದ್ರಿ ಅನ್ಸುತ್ತೆ ಪಾಪ, ನಿಮ್ಗೆ ಗೊತ್ತಿಲ್ಲ ಈ ಪೆಂಡೆಂಟ್ ವಿಷಯ ಬರುತ್ತೆ. ವರ್ತೂರು ಸಂತೋಷ್ ಮಾತ್ರ ಸಿಕ್ಕಾಕೊಂಡಿದ್ದಲ್ಲ, ಘಟಾನುಘಟಿಗಳೆಲ್ಲ ಸಿಗಾಕೊಳ್ಳೋಕೆ ಸ್ಟಾರ್ಟ್ ಆದ್ರಲ್ಲಿ ಒಳಗಡೆಯಿಂದ. ಇನ್ನೇನು ಕುಮಾರಸ್ವಾಮಿ ಅವ್ರ ಮಗನ ಹೆಸರು ಬರೋಕೆ ಸ್ಟಾರ್ಟ್ ಆಯಿತು, ದರ್ಶನ್ ಅವ್ರ ಹೆಸರು ಬರೋಕೆ ಸ್ಟಾರ್ಟ್ ಆಯಿತು, ಜಗ್ಗೇಶ್ವರರು ತನ್ನ ಒಂದು ಯಾವುದೋ ಒಂದು ಇಟ್ಟು ಇಲ್ಲಿ ತೋರಿಸ್ಬಿಡ್ತಾರೆ ಇದು ಕೊಟ್ಟಿದ್ದು ಹೀಗೆ ಅನ್ನೋದನ್ನ. ನೀವು ಅನ್ಕೊಂಡಿದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಇದು ಸೌಂಡ್ ಆಗುತ್ತೆ ಹೊರಗಡೆಗೆ ಇದು ಅನ್ನೋದು? ಅದು ಯಾರು ಮಾಡಿದ್ರೋ ಅವರು ಚೆನ್ನಾಗಿರಲಿ, ಭಗವಂತನೇ ಕೊಡಬೇಕು ಉತ್ತರ. ಇದಕ್ಕೆ ಮುಂಚೆನೂ ನಾನು ಪ್ರತಿ ಒಂದರಲ್ಲೂ ಹಳ್ಳಿ ಕಾರ್ ರೇಸ್ ಮಾಡಿದಾಗ ಹಾಕಿದ್ದೀನಿ, ದಿನ ನಾನು ಫಂಕ್ಷನ್ಗೆ ಹೋಗೋ ಹತ್ರನೂ ಹಾಕಿದ್ದೆ, ಅಲ್ಲ ಕಾಣಿಸ್ದಿರ ಇರೋದು. ಬಿಗ್ ಬಾಸ್ ಮನೆಗೆ ಹೋದವಾಗ ಕಾಣಿಸಿ ಅಷ್ಟು ಮಾಡಬೇಕನ್ನೋದು ಅದು ಕ್ಲಿಯರಾಗಿ ಗೊತ್ತಾಗುತ್ತೆ, ಅದು ಬೇಕು ಅಂತ ಎವಿಡೆಂಟಾಗಿ ಮಾಡಿರೋದು ಅಂತ. ಬಟ್ ಎಲ್ಲೋ ಭಗವಂತನ ಅವ್ರು ಬಿಟ್ಟ ಬಾಣ ಅವ್ರಿಗೆ ತಿರುಗಿಸ್ಬಿಟ್ಟ ಅಂತ ಹೇಳಬಲ್ಲೆ. ಒಂದು ಗೌರ್ಮೆಂಟ್ನೇ 2 ತಿಂಗಳು ಅದನ್ನು ಇದು ಮಾಡೋದಕ್ಕೆ ಅಂತಂದಾಗ ಭಗವಂತನ ಆಶೀರ್ವಾದ ಜನರ ಆಶೀರ್ವಾದ ಆಯ್ತಲ್ಲಣ್ಣ, ಅಷ್ಟು ಸಿಕ್ಕಿದ ಮೇಲೆ ಇನ್ನೇನಣ್ಣ ಅದಕ್ಕೆ. ಇದು ನಾನು ತಿಳ್ಕೊಬೋದು ಅಟ್ ಲೀಸ್ಟ್, ಅದಕ್ಕೊಂದು ಉತ್ತರ ಸಿಗ್ಬೋದ ನನಗೆ, ಆ ಹುಲಿ ಉಗ್ರು ನಿಜವಾಗಿ ಹೆಂಗೆ ಸಿಕ್ಕಿದ್ದು ನಿಮಗೆ? ನಮ್ಮ ತಂದೆಯವರು ನನಗೆ ಮಾಡಿಸಾಕ್ಬೇಕು ಅಂತ ನಮ್ಮ ತಾಯಿಯವ್ರ ಹತ್ರ ಕೊಟ್ಟಿದ್ದಿದ್ದು, ಅದನ್ನು ಚಿನ್ನದಲ್ಲಿ ಮಾಡಿ ಹಾಕ್ತೀನಿ. ಓಕೆ, ಇನ್ನು ವರ್ತೂರು ಸಂತೋಷ್ ಅವ್ರಿಗೆ ಈ ಟಾಸ್ಕ್ ವಿಷಯದಲ್ಲಿ ಬಂದಾಗೆಲ್ಲ ಸ್ಟ್ಯಾಂಡ್ ಒಂದೇ ಇರೋದು, ಗೆಲ್ಲಬೇಕು ಗೆಲ್ಲಬೇಕು ಅಷ್ಟೇ. ಈ ಒಂದು ಜಗಳಕ್ಕೆ ಹೋಗ್ತಿರ್ಲಿಲ್ಲ, ಒಬ್ಬರು ಮುನಸಾಟಕ್ಕೆ ಹೋಗ್ತಿರ್ಲಿಲ್ಲ, ಯಾವುದಕ್ಕೂ ಹೋಗ್ತಿರ್ಲಿಲ್ಲ, ಅದು ಸ್ಟ್ರಾಟಜಿಗಳು ನಿಮ್ದು ಹೇಗಿರ್ತಿತ್ತು ಒಳಗಡೆ ಇದ್ದಾಗ ಅಂತ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ಟಾಸ್ಕ್ಗಳನ್ನ ಮಾಡ್ತಾ ಇದ್ರು ಅಂದ್ರೆ ಮಾಡೋಕ್ಕಾಗಲ್ಲ ಅನ್ನೋ ಟಾಸ್ಕ್ ಯಾವುದೂ ಇಲ್ಲ, ಎಲ್ಲ ಮಾಡೋಕ್ಕಾಗತಕ್ಕಂಥ ಟಾಸ್ಕ್ಗಳು. ಬಟ್ ಕೆಲವರು ತೋರಿಸ್ಕೊಳ್ತಾ ಇದ್ದಿದ್ದ ರೀತಿಗಳು ವಿಭಿನ್ನ ಇರ್ತಾ ಬರ್ತಾ ಇತ್ತು, ಆಡ್ತಾ ಇದ್ದಿದ್ದ ರೀತಿಗಳು ವಿಭಿನ್ನ ಇರ್ತಾ ಇತ್ತು. ನಾನು ಆಡ್ತಾ ಇದ್ದಿದ್ದ ಆಟ ಹಂಗೇನೆ, ನನಗೆ ಹಂಗಿರೋಕ್ಕೆ ಇಷ್ಟ. ನಾನು ಹಂಗೆ ಎಲ್ಲ ಕಡೆಗೂ ವರ್ತೂರೇ ಯಾಕೆ ಚುಚ್ಚು ಅಂತ ಮಾತುಗಳನ್ನು ತಗೊಳ್ತಿದ್ರು ಅಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರಲಿ ಸಂತೋಷ, ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು, 90 ವರ್ಷ ಎಲ್ಲ ದನ ಕಾಯೋರೆಲ್ಲ ಇಲ್ಲವ್ರೆ ಅವ್ನು ಯಾವ ದೊಡ್ಡ ಹಳ್ಳಿ ಕಾರ್ ಒಡೆಯೋನೋ ಅಂತ ಒಂದು ಮಾತು ಬರುತ್ತೆ ಒಂದು ವಿಡಿಯೋದಲ್ಲಿ. ಅದು ನನಗೂ ಸ್ವಲ್ಪ ಹರ್ಟ್ ಆಯಿತು. ಅದೇ ನಾನಿದ್ರೆ ವರ್ತೂರ್ ಹತ್ರ ಎದುರುಗಡೆ ನಿಂತು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತೆ. ನಾವು ವರ್ತೂರ್ ಹಿಂದೆ ಮಾತಾಡಿದವ್ರು ಸುಮಾರು ಜನ ಇರ್ತಾರೆ, ಅಂಥವ್ರಿಗೆ ಏನಾದ್ರು ಉತ್ತರ ಕೊಡ್ಬೋದಾ ನೀವು? ಮುಂದೆ ಹೇಳ್ತೀನಿ, ಹೆಸರುಗಳಂತೂ ಯಾವುದೇ ಕಾರಣಕ್ಕೂ ತಗೊಳಲ್ಲ, ಯಾಕಂತಂದ್ರೆ ಒಂದು ಡೈಮಂಡ್ನ ಡೈಮಂಡಿಂದ ಮಾತ್ರನೇ ಕಟ್ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಏನಾದರೂ ನನಗೆ ಹಳ್ಳಿ ಕಾರ್ ಮಾಡಿಯ ಹಳ್ಳಿ ಕಾರ್ ಅಂತ ಕೊಟ್ಟಿದ್ರೆ ನಾನು ಅಪ್ರೂವ್ ಮಾಡಿರೋ ಸೇವೆಯಿಂದ ಜನಗಳು ಕೊಟ್ಟಿರೋ ಬಳುವಳಿ ಅದು ಒಂದು ಏನಂತೀರಾ ಪ್ರೀತಿಯಿಂದ ಕೊಟ್ಟಿರೋದು. ಯಾಕೆ ಕೊಟ್ಟರು ಅನ್ನೋದು ಹೇಳ್ತೀನಿ. ಊರುಗಳು ಊರುಗಳು ಹೋಗಿ ನಾನು ಮಾಡಿದ್ದೀನಿ. ನಮ್ಮ ತಾತನು ಕಟ್ಟೋನು, ನಮ್ಮ ಅಪ್ಪನು ಕಟ್ಟೋನು ಓರಿಗಳು ಅಂತ ಹೇಳೋರು, ಒಂದು ನಾಟಿ ದನ ಅನ್ನೋರು, ಇಲ್ಲಾಂದರೆ ಇನ್ನೊಂದು ಸೀಮೆ ದನ ಅಂತ ಅನ್ನೋರು. ಹಳ್ಳಿ ಕಾರ್ ಓರಿ ಅಂತ ಕಟ್ಟಿರಲಿಲ್ಲ, ಹಳ್ಳಿ ಕಾರ್ ಓರಿ ಅಂತ ಮಾಡಿರಲಿಲ್ಲ. ನಾನು ಹಳ್ಳಿ ಕಾರ್ ಇದೇ ಹಳ್ಳಿ ಕಾರ್ ಫೀಚರ್ಸ್ ಇದೆ, ಕೊಂಬ್ ಹಿಂಗಿರ್ಬೇಕು, ಭುಜ ಹಿಂಗಿರ್ಬೇಕು, ಬಣ್ಣ ಹಿಂಗಿರ್ಬೇಕು, ಕಾಲು ಕಂಬ ಹಿಂಗಿರ್ಬೇಕು ಅಂತ ಹೇಳ್ಕೊಂಡು ಬಂದವನು. ಸುಮ್ ಸುಮ್ಮನೆ ಯಾರು ಕೊಟ್ಬಿಡಲ್ಲ, ಮನೆಯಲ್ಲಿ ಮಲ್ಕೊಂಡಿದ್ರೆ ಬಂದು ಹಾರ ಹಾಕಲ್ಲ. ಸೋ ಕಾಲ್ಡ್ ಎಜು ಏನು ಹೇಳ್ಬೇಕು ಅಂತಂದ್ರೆ ಅವ್ರನ್ನ ಫೂಲ್ಸ್ ಅನ್ಬೇಕು, ಮುಟ್ಟಾಳ್ರು ಅನ್ಬೇಕು, ಕೈಲಾಗದವ್ರು ಅನ್ಬೇಕು ಗೊತ್ತಿಲ್ಲ. ಅದಕ್ಕೆಲ್ಲ ತಾಲೆ ಕಾಲೆ ತಸ್ಮೈ ನಮಃ ಅಂತ ಎಲ್ಲರೂ ಸಿಕ್ಕುತ್ತೆ. ಇವತ್ತು ನಾನು ಸಪ್ಲಂ ಪರ್ಸೆನಲ್ಲಿ ಹೋದ ವರ್ಷ ಕಮಿಟಿ ಮಾಡಿಸಿ ಚಿನ್ನ ಕೊಟ್ಟಿದ್ರಿ, ಈ ವರ್ಷ ಜಾತ್ರೆ ನಡೆದದೆ ನಾನು ಇರಲಿಲ್ಲಲ್ಲ,
ಇವರೇ ಹಳ್ಳಿ ಕಾರವಾಡಿಯ 90 ವರ್ಷದವ್ರು ಕಟ್ಟಿದ್ರು, 70 ವರ್ಷದವ್ರು ಕಟ್ಟಿದ್ರು, 50 ವರ್ಷದವ್ರು ಕಟ್ಟಿದ್ರು ಅಂದವರೆಲ್ಲ ಹೋಗಿ ನಿಂತ್ಕೊಂಡು ಅಲ್ಲಿ ಕೊಟ್ಟಿದ್ರೆ ಯಾರು ಬೇಡ ಅಂತ ಇದ್ರು, ಯಾರು ಅರಿಯೋ ನೀರು ದೊಣ್ಣೆ ನಾಯ್ಕು ನಪ್ಪನೆ ಆಯ್ತಾ, ಉತ್ತರಗಳಲ್ಲೇ ಐತಲ್ಲ, ಏನೋ ಮಾಡಿದಿರ ಏನೋ ಮಾಡಿದಿರ, ನನಗೆ ಬೇಕು ಆರಗಳು ಹಾಕ್ಬೇಕು ಇಂಥ ಆರಗಳು ಅಂತ ಸುಮ್ಮನೆ ಬಂದ್ಬಿಡ್ತದ, ಯಾರು ಹಾಕ್ಸ್ಕೊಬೇಕಾದ್ರೆ ಸುಮ್ಮನೆ ಆತದಣ್ಣ, ಯಾವ್ಯಾವ ಊರುಗಳಿಂದ ಬಂದಿರೋದು, ಒಂದು ಲಾರಿ ಲೋಡ್ ಹಾಕ್ಬೋದೇನ ಹೋಗಿ ಮನೆ ಒಳಗೆ ಹೋಗಿ ನೋಡ್ರಿ, ಒಂದು ಆರ ಕಟ್ಸ್ಕೊಂಬಂದವ್ರೆ ಇಂಥದ್ದೇ ಅಂತದೇ ಅನ್ನೋದಲ್ಲಣ್ಣ, ಎಷ್ಟು ಬಂದವ ನಮ್ಮ ಹುಡುಗರನ್ನ ಕೇಳ್ರಿ, ಒತ್ತು ಒತ್ತು ಸಾಕಾಗೋಗೈತೆ ಅವ್ರಿಗೆ, ನೀನೆ ಹಂಗೆ ಅಭಿಮಾನ ಗಳಿಸಿದ್ದೀನಿ ಅಂತಂದರೆ, ಜನಗಳಿಂದ ನಿಸ್ವಾರ್ಥವಾದ ಪ್ರೀತಿ ಗಳಿಸಿದ್ದೀನಿ ಅಂದರೆ ಬಸಪ್ಪನಿಗೆ ನಾನು ನಿಸ್ವಾರ್ಥವಾಗಿ ಮಾಡಿರೋ ಸೇವೆಯಿಂದ, ಆ ಅಪ್ಪನಿಗೆ ನಾನು ಏನನ್ನ ಮೋಸ ಮಾಡಿದರೆ ಕಾಲು ಲಾಳ ಹಾಕ್ತುಳ್ದು ಒಳಕ್ ಭೂಮಿ ಒಳಗೆ ಕಳಿಸೋನು, ನಾನು ಆ ಅಪ್ಪನ ಮೆರೆಸ್ತಾ ಇರೋದಕ್ಕೆ ನನ್ನ ಕುಂಭನ ಕಳಶ ಇಕ್ಕಿ ನಾನು ಮೆರೆಸ್ತಾವನು, ಎಂತೆಂಥನೋ ಘಟನೆಗಳು ಬಂತು ಒಳಗಡೆ ನನಗೆ ಗೊತ್ತಿಲ್ದಿರ, ನೆರೆದವಾಗೂ ಆ ಅಪ್ಪನ ನಿಂತು ಬಿಟ್ಟ ಅಲ್ವಾ, ಬಿಗ್ ಬಾಸಿಂದ ನಾನೇ ಹೊರಗಡೆ ಬರ್ತೀನಿ ಅಂದ್ರು, ಬಿಗ್ ಬಾಸು ಬಿಟ್ಟಿಲ್ಲ, ಜನನೂ ಬಿಟ್ಟಿಲ್ಲ, ನಮ್ಮ ತಾಯಿಯವ್ರು ಬಂದು ಹೇಳ್ತಾರೆ ಅಂದ್ರೆ ಇನ್ನೇನಣ್ಣ ಬೇಕೋ, ಇಂಥ ಸೊಳ್ಳೆಗಳಿಗೂ ಹೋಲ್ಸಿದ್ರೆ ತಪ್ಪತ್ತದೆ, ಸೊಳ್ಳೆಗೂ 7 ದಿನ ಆಯ್ಸೈತೆ, ದೇವರು ರಕ್ತ ಈರುವಂತಾದ್ರು ಬಿಟ್ಟೈತೆ, ಇವ್ರು ಆದ್ರೂ ಕೂಡ ಲಾಯಕ್ಕಿಲ್ಲ ಬಿಟ್ಟಾಕ್ರಿ ಸುಮ್ಮನೆ ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ನಾನು ಇವಾಗ ಗಂಜಲ ತರಿಸ್ಕೊಂಡು ಬಾಯಿ ತೊಳ್ಕೊಬೇಕು, ಆ ವಿಚಾರ ಈಗ ಕೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ, ಅದೇ ನಿಮ್ಮ ಜಿಂಕೆ ಬಗ್ಗೆ ಕೇಳಬೇಕು, ಆ ಜಿಂಕೆ ಬಗ್ಗೆ ಒಂದು ಮಾತು ಹೇಳ್ಬೋದ? ಯಾವುದು ನಮ್ಮ ಹಳ್ಳಿಕಾರ ಜಿಂಕೆ? ಹಳ್ಳಿಕಾರ ಜಿಂಕೆ ಹೌದು, ಆ ಜಿಂಕೆ ಯಾಕಂತಂದ್ರೆ ಹಳ್ಳಿಕಾರ ಜಿಂಕೆಗೆ ಹೋಲಿಸ್ಬೇಕು, ಆ ಸಾರಂಗದ ಕತ್ತು ಯಾವ ಒಂದು ಗಂಗದೋಗಲು ಇಲ್ದಿರ ಬರ್ತಕ್ಕಂಥದ್ದೇ ಹಳ್ಳಿಕಾರು, ಒಂದು ಸಾರಂಗದಿಂದನೇ ಹುಟ್ಟಿರೋದು ಅಂತ ಅಳಬ್ರು ಹೇಳ್ತಾರೆ, ಹಂಗೆ ನಮ್ಮ ಹಳ್ಳಿಕಾರು ನಾ ಜಿಂಕೆ ಅಂತ ಅದ್ರಕ್ಕೆ ಹೆಸರಿಕ್ಕಿದೆ, ಯಾಕಂದ್ರೆ ಅದು ಓಡಾಡಬೇಕಾದ್ರೆ ಜಿಂಕೆ ಥರನೇ ಬಾಲ ಎತ್ಕೊಂಡು ಕುಣ್ಕೊಂಡು ಓಡಾಡ್ತದೆ, ಅದು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂಡ ಅದೇನೆ. ಎಲ್ಲ ಕಡೆಗೂ ಒಂದಷ್ಟು ಇಂಟರ್ವ್ಯೂಸ್ಗಳು ನಾನು ನೋಡ್ತಾ ಇದ್ದೀನಿ, ಎಲ್ಲ ನೋಡಿದ್ರು ಫ್ರೆಂಡು 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 ಫ್ರೆಂಡ್, ಯಾರು ಅನಿಶಾ ಅಂತಂದ್ರೆ, ಹೌದು ಅನಿಶಾ ಫ್ರೆಂಡ್ ಆಯ್ತಪ್ಪ. ಈಗ ನಾನು ಇಲ್ಲೇ ಒಂದು ಪ್ರಶ್ನೆ ಕೇಳ್ತೀನಿ, ತುಕಾಲಿ ಹೊರಗಡೆ ಹೋದಾಗ್ಲೂ ಕೂಡ ಕಣ್ಣಿಗೆ ಹಾಕಿಲ್ಲ ಸಂತೋಷ ಒಳಗಡೆ, ನನ್ನ ಕರ್ಕೊಂಡು ಹೋಗಿಲ್ಲ ನೀನು, ನನ್ನ ಬಿಟ್ಟೋಗಿದ್ಯಾ ನಾನು ಹಿಂಗಿರ್ಲಿ ಅಂತ ಕೇಳಿದ್ರಿ ನೀವು. ತನಿಶಾ ಹೋಗ್ಬೇಕಾದ್ರೆ ಮಾತ್ರ ಈ ಅಳು ಉಮ್ಮಿಳಿಸಿ ಉಮ್ಮಿಳಿಸಿ ಬರ್ತಿತ್ತು ಸಂತೋಷ್ಗೆ, ಈಗ ಹೇಳಪ್ಪ ಇದು ಹೆಂಗೆ ಫ್ರೆಂಡ್ಶಿಪ್ಪು ಅಂತ. ಹೌದು, ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಲಿ ರಿಸೀವ್ ಆ್ಯಂಡ್ ಗಿವಿಂಗ್, ತನಿಶ್ ಆಗಿದ್ದಾಗ ನಾವು ಮಾತಾಡಂಗಿರ್ಲಿಲ್ಲ, ಅಲ್ಲಿ ಯಾರೋ ಮುಂದೆ ಹೋಗ್ಬೇಡ್ರಿ ಅಂತ ಹೇಳಿದ್ರು, ಬಟ್ ಅವಳು ವ್ಯಕ್ತಪಡಿಸ್ತಾ ಇಲ್ಲ ಗೊತ್ತಾ, ಅಸಮರ್ಥರಾಗಿ ಬಂದರೆ ಅವಾಗಲೂ ನನಗೆ ಒಳಗಡೆಯಿಂದ ಬರೋಕಿದ್ದಿಲ್ಲ, ಬಿಗ್ ಬಾಸ್ ನಾನು ಯಾಕೆ ಹಿಂಗೆ ಕಳಿಸ್ತಾ ಇದ್ದೀರಿ ಅಂತ ತುಂಬ ದುಃಖ ಆಯಿತು. ಯಾಕಂತಂದರೆ ಒಂದು ಕಂಟೆಸ್ಟೆಂಟ್ ಆಗಿ ತುಂಬ ಚೆನ್ನಾಗಿ ಆಡಿದ್ಲು, ಅವಳು ಕೂಗು ನನಗೆ ಒಂಥರ ತುಂಬ, ಅದು ಏನು ಹೇಳ್ತೀನಿ ಅಂತಂದ್ರೆ ಮನದಾಳದಿಂದ ಬಂದಿರೋದಕ್ಕೆ ಯಾಕೆ ಇದು ಹಿಂಗೆ ಬಂತು ಅಂದರೆ ನಾನು ಏನು ಹೇಳಲಿ, ಅದು ಆ ಸಂದರ್ಭಕ್ಕೆ ತಕ್ಕಂಥ. ತುಕಾಲಿ ಅವ್ರ ಹತ್ರ ಯಾಕೆ ಹತ್ತಿಲ್ಲ, ತುಕಾಲಿ ಅವರೇ ಅಳ್ದಿರಣ್ಣ ಹೆಂಗಿದ್ರು ನಾಳೆ ನಾವು ಹೋಗ್ತೀರಿ ಅನ್ನೋದು ಎವಿಡೆಂಟ್ ಆಗಿ ಗೊತ್ತಲ್ಲ, ನಾವೇ ಒಳಗಡೆ ಮಲ್ಕೊಂಡು ಸೀಟ್ ಹೊಡ್ಕೊಂಡು ಊಟ ಹೊಡ್ಕೊಂಡಿದ್ರು ಇರ್ತಾರ, ಈಚೆ ಕಳಿಸೇ ಕಳಿಸ್ತಾರೆ, ಒಂದಿನ ಮುಂದಾಗಿ ಹೋದ್ರು, ಬಟ್ ಅವ್ರು ಹತ್ತಿದ್ರೆ ನಾನು ತುಂಬ ಅಳ್ತಾ ಇದ್ದೆ, ಅವರು ನನ್ನನ್ನು ಅಳಬಾರ್ದು ಅನ್ನೋ ಮಾಡೋದಕ್ಕೋಸ್ಕರ ಅವ್ರು ಹತ್ತಿಲ್ಲ. ಲಾಸ್ಟಲ್ಲಿ ನಾನು ಅತ್ತೆ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ನಾನು ದುಃಖ ತಡೆ ತಬ್ಕೊಂಡು ನಾನು ಮನಸಾರ ತಬ್ಕೊಂಡು ಅವ್ರನ್ನ ಸುಮಾರು ಹೊತ್ತು ಇಟ್ಕೊಂಡು ಕಳಿಸ್ದೆ, ಬಟ್ ಅವ್ರು ಹೊರಗಡೆ ಹೋದ ಮೇಲೆ ಮಾತಾಡಿಲ್ಲ, ಅದು ನನಗೆ ಇದಿತ್ತು ಬಾಯಿ ಮುಚ್ಚಿಬಿಟ್ರಂತೆ, ಆಮೇಲೆ ಹೇಳ್ರಣ್ಣ ಬಾಯಿ ಮುಚ್ಚಿಬಿಟ್ರಣ್ಣ ನೀವು ಮಾತಾಡ್ತಾ ಇದ್ದೆ ಈಚೆ ಅಂತ. ಇದೆಲ್ಲ ಮನಸ್ಸಿಂದ ಬಂದಿರೋದೆ, ಅಲ್ಲಿಂದ ನಾನು ಗಳಿಸ್ಕೊಂಬಂದಿರೋದು ಎರಡು ಪ್ಯೂರ್ಲಿ ಫ್ರೆಂಡ್ಶಿಪ್ಗಳವು, ಅದರಲ್ಲೂ ತುಕಾಲಿ ಫ್ರೆಂಡ್ಶಿಪ್ ಬ್ರದರ್ಲಿ ಫ್ರೆಂಡ್ಶಿಪ್. ಇದು ನನ್ನ ಮಾತಲ್ಲ, ಈಗ ನಾನು ಕೇಳೋ ಪ್ರಶ್ನೆ ಇದು ನನ್ನ ಮಾತು ಅಲ್ಲವೇ ಅಲ್ಲ, ಯಾವಾಗ ತನಿಶ್ ಹಾಗೂ ಸಂತೋಷ್ ಅವ್ರು ಮದುವೆ ಆಗ್ತಾರೆ, ಒಳ್ಳೆ ಪೇರ್ ಇದು ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ. ಇದು ನಮ್ಮ ಹತ್ರ ಮಾತ್ರ ಪ್ರಶ್ನೆ ಕೇಳಿದ್ರಲ್ಲ, ತನಿಶ್ ಅವ್ರ ಹತ್ರ ಅದನ್ನ ಕೇಳಿದ್ದಾರೆ ಒಂದಷ್ಟು ಜನ, ಇದಕ್ಕೆ ತಮ್ಮ ಉತ್ತರ. ಫ್ರೆಂಡ್ಶಿಪ್ಗೂ ಮದುವೆಗೂ ಬಹಳ ವ್ಯತ್ಯಾಸ, ಫ್ರೆಂಡ್ಸ್ ಆದ್ಮೇಲೆ ಲವ್ ಆಗಲ್ಲ, ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಹಂಗೆ ತಗೊಂಡಲ್ಲ, ನಮ್ಮ ಮನೆಯಲ್ಲಿ ದೊಡ್ಡವರು ನಮ್ಗೆ ಒಂದು ಕುಟುಂಬ, ನಮ್ಮ ಕಲಿಸಿದವರು ಎತ್ತದವರು ಮನೇಲಿ ಒಪ್ಕೊಂಡ್ರೆ ತೊಂದರೆ ಇಲ್ಲ ನಮಗೆ, ನಮ್ಮ ಮನೆಗೆ ಒಪ್ತಾರೆ ಅನ್ನೋದಕ್ಕೆ ನಾವು ವ್ಯವಸಾಯ ಕುಟುಂಬದಿಂದ ಬಂದಿರೋರು, ನಮ್ಮ ಕಟ್ಟಿನಿಟ್ಟರು ನಮ್ಮ ಪಾಡುಗಳು ನೀತಿ ನಿಯಮಗಳು ಎಲ್ಲ ಇರ್ಬೋದು, ದೊಡ್ಡವ್ರ ಬಿಟ್ಟಿರೋದು ಫ್ರೆಂಡ್ಶಿಪ್ ಫ್ರೆಂಡ್. ಒಂದು ಫ್ರೆಂಡ್ನ ನಾನು ಆಸ್ಥಾನದಲ್ಲಿ ಇಕ್ಕಿ ನೋಡೋಕೆ ನನಗೆ ಆಗಲ್ಲ, ನಾನು ಒಳ್ಳೆ ಫ್ರೆಂಡ್ಸ್. ಇನ್ನು ತುಕಾಲಿ ಬಗ್ಗೆ ಮಾತಾಡೋಣ, ಅಪ್ಪಿ ತಪ್ಪಿ ಏನಾದರೂ ವಿಷ್ಣುವರ್ಧನ್ ಸರ್ರು ಅಂಬಿ ಸರ್ ಏನೋ ಇದ್ದಿದ್ದಿದ್ರೆ ನನ್ನ ಮಕ್ಕಳ ನಮ್ಮನ್ನೇ ಮೀರ್ಸ್ತಿರ ಕಂಡ್ರೆ ನೀವಿಬ್ರು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ, ಆ ಫ್ರೆಂಡ್ಶಿಪ್ ಬಗ್ಗೆ ಒಂದು ಮಾತು. ಆ ಫ್ರೆಂಡ್ಶಿಪ್ ಬಗ್ಗೆ ಅಂದರೆ ನಾನು ಅವರು ಹೊರಗಡೆಯಿಂದ ಫ್ರೆಂಡ್ ಅಂತೂ ದೇವರನ್ನೇ ಅಲ್ಲ, ನಮ್ಗೆ ಗೊತ್ತೇ ಇಲ್ಲ, 112 ದಿನ ಅಷ್ಟು ದೊಡ್ಡ ಬಿಗಿಯಾಗಿರೋ ಫ್ರೆಂಡ್ಶಿಪ್. ನಾವು ಹೋಗಿದ್ದ ದಿನ ಫಸ್ಟೇ ಏ ಹೊರ್ತುರಣ ಅಂತ ಬಂದು ಮಾತಾಡಿಸಿದ್ದು ಏಕೈಕ ವ್ಯಕ್ತಿ ತುಕಾಲಿ. ಆಮೇಲೆ ನನಗೆ ಅಲ್ಲಿ ಎಲ್ಲ ಯಾರನ್ನು ಟಾಂಟ್ ಮಾಡೋದು ಅದು ಇದು ಮಾಡಿದಾಗ ಅವರೇ ಬಂದು ನಿಂತ್ಕೊತ ಇದ್ರು, ನಾನು ಅವರೆಲ್ಲ ಲೋನ್ಲಿ ಫೀಲ್ ಆದಾಗ ನಾನು ಹೋಗಿ ನಿಂತ್ಕೊತ ಇದ್ದೆ. ಅದು ನೆಕ್ಸ್ಟ್ ನಡೆದಿದೆಲ್ಲ ಅಲ್ಲಿ ಇತಿಹಾಸ, ನಾವಿಬ್ರು ಹೋಗ್ತಾ ಇದ್ದೀರಿ ಅನ್ನೋಷ್ಟರಲ್ಲೇ ಎಲ್ಲ ಕಂಟೆಸ್ಟೆಂಟ್ಗಳು ಏನೋ ಮಾಡಕ್ಕೆ ಹೋಗ್ತಾವ್ರೆ ಅನ್ನೋ ಮಟ್ಕಾಯ್ತು. ನಾವು ಹೋಗಿ ಬಂದಿದ್ದೀರ ಅಂದ್ರೆ ನಮ್ಮನ್ನು ಬಂದು ಕೇಳೋರು ನೀವು ಯಾರು ಸಪೋರ್ಟ್ ಮಾಡ್ತೀರಾ ಅನ್ನೋ ಆ ಮಟ್ಕ್ ನಾವು ಮಾಡಿದ್ರಿ ಬಿಗ್ ಬಾಸ್ ಅಲ್ಲಿ. ಇನ್ನು ಅದೇ ತುಕಾಲಿ ಪ್ರಶ್ನೆ ಒಂದು ಕೇಳ್ತೀನಿ, ನಿಮ್ಮ ತುಕಾಲಿಯ ಒಂದು ಈ ಶನಿವಾರದ ಏನು ಸುದೀಪ್ ಸರ್ ಬರ್ತಾರೆ
ನಿಮ್ಮಿಬ್ರು ಕಾಮಿಡಿ ನೋಡಕ್ಕೆ ನಾವುಗಳಂತೂ ಕಾತುರದನ್ನ ಕಾಯ್ತಿದ್ದ. ಅದೇ ಪ್ರೋಮೋಗಳಾಗೋ ಒಂದೊಂದ್ಸಲ ಅದ್ರ ಬಗ್ಗೆ ಹೇಳೋದ್ರ ಕಾಮಿಡಿ ಬಗ್ಗೆ. ನಿಮಗೆ ಕಾಮಿಡಿ ಸೆನ್ಸ್ ನಿಜವಾಗ್ ಇದೆಯಾ ಸಂತೋಷ್? ನೋಡಿದ್ರೆ ಗಮ್ಮನಾಗಿರ್ತೀರಿ, ಅವಾಜ್ಗಳಾಗ್ತೀರಿ, ಹಳ್ಳಿ ಕಾರ್ ವಿಷಯ ಬಂದ್ರೆ ನಿಮ್ಮೊಬ್ಬರದ್ದು ಧ್ವನಿಯದೊಳದು ಎಲ್ಲಾ ಕಡೆಯಿಂದ. ಕಾಮಿಡಿ ನಿಜವಾಗ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದನ್ನ. ಅಂದ್ರೆ ಈಗೇನು ಹೇಳ್ತೀನಿ ಅಂತಂದ್ರೆ, ಅವರು ನನ್ನಲ್ಲಿರ್ತಕ್ಕಂಥ ಕಾಮಿಡಿ ನಾವು ತುಂಬ ಚೆನ್ನಾಗಿ ವರ್ಕ್ ತೆಗಿದ್ರು. ಸುದೀಪ್ ಅಣ್ಣ ನನ್ನಲ್ಲಿರೋ ನಟನೆ ಅಂತ ತೆಗಿದ್ರು. ತುಕಾಲಿ ಅವ್ರು ಅಣ್ಣ ಮಾಡೋಣ ಮಾಡೋಣ ಏ ಮಾಡೋಣಣ್ಣೋ, ಅವರೇ ಹೇಳ್ತಾ ಇದ್ರು ವರ್ತೂರ್ ಸಂತೋಷ್ ಹೋದ್ರೆ ನೆನೆದ್ರೆ ಜಾತ್ರೆ ನಿಂತರೆ ಚರಿತ್ರೆ ಅಂತ. ಅವರು ಸುಮಾರಷ್ಟು ಅವ್ರು ಏನಂತಂದ್ರೆ ಒಂಥರ ತೆರೆದ ಪುಸ್ತಕ ಇದ್ದಂಗೆ ತುಕಾಲಿ ಅವರು. ತುಂಬ ತುಂಬ ಒಳ್ಳೆ ವ್ಯಕ್ತಿ. ಎಲ್ಲೋ ಅವ್ರ ಜೀವನದಲ್ಲಿ ಅವ್ರು ಪಟ್ಟಿರೋ ಕಷ್ಟಗಳು ಇವಾಗಂತೂ ನಾವು ಬೆನ್ನೆಲುಬಾಗಿ ನಾನು ಇರ್ತೀನಿ. ನಾನು ಅವ್ರ ಸ್ನೇಹಿತನೋ ಒಂದು ಅಣ್ಣತಮ್ಮನೋ ಎನಿ ಟೈಮ್ ಎನಿ ವೇರ್ ತುಕಾಲಿ ನಾನು ಇರ್ತೀನಿ. ಹೊರಗಡೆ ಒಂದು ವಿಡಿಯೋ ವೈರಲ್ ಆಗುತ್ತೆ, ಸಂಗೀತ ಒಂದು ಮಾತು ಹೇಳ್ತಾರೆ, ಏನು ಸಂತೋಷ್ ಏನು ನೋಡ್ತಾ ಇದ್ದೀರಾ ಏನು ಹೇಳಿ ಅಮ್ಮ ತಾಯಿ.